ರಾಜು ವರದಿ ಸುಡಬೇಕು ಎಂಬ ಹೇಳಿಕೆ ಈಶ್ವರಪ್ಪ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಕೆಎಸ್ ಈಶ್ವರಪ್ಪ ಒಂದು ಸವಕಲು ನಾಣ್ಯ, ಈಶ್ವರಪ್ಪ ಸವಕಲು, ಹಾಗಾಗಿ ಟಿಕೆಟ್ ಕೊಟ್ಟಿಲ್ಲ. ವರದಿಯನ್ನ ಸುಟ್ಟು ಹಾಕ್ಬೇಕಾ ಅಂದ್ರೆ ಏನರ್ಥ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಈಶ್ವರಪ್ಪನವರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಕೆಎಸ್ ಈಶ್ವರಪ್ಪನವರು ಸವಕಲು ನಾಣ್ಯ, ಅವರಿಗೆ ಯಾಕೆ ಟಿಕೆಟ್ ಕೊಡ್ಬೇಕು, ಅದಕ್ಕೆ ಟಿಕೆಟ್ ಕೊಟ್ಟಿಲ್ಲ. ಇನ್ನು ಕಾಂತರಾಜು ವರದಿಯನ್ನ ಸುಟ್ಟಾಕ್ಬಿಡಿ ಅಂತ ಈಶ್ವರಪ್ಪ ಹೇಳಿದ್ರಲ್ಲ, ಆ ಮಾತಿಗೆ ಏನರ್ಥ, ಯಾಕೆ ಸುಡ್ಬೇಕು? ಈಶ್ವರಪ್ಪ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸುಟ್ಟಾಕ್ಬೇಕು ಅಂದ್ರೆ ಏನರ್ಥ? ಹಾಗಾದ್ರೆ ಕೆಎಸ್ ಈಶ್ವರಪ್ಪನವರ ಮಾತುಗಳಿಗೆ ಬೆಲೆನೇ ನೀಡಬೇಕಾಗಿಲ್ಲ. ಈಶ್ವರಪ್ಪ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ಗುಡುಗಿದ್ದಾರೆ. ಕಾಂತರಾಜು ವರದಿ ಅಂದ್ರೆ ಜಾತಿ ಗಣತಿ ವರದಿ ಏನಿದೆ ಅದನ್ನ ಬಿಡುಗಡೆ ಮಾಡಬೇಕು ಅಂತ ರಾಜ್ಯದಲ್ಲಿ ಒಂದಷ್ಟು ಒತ್ತಾಯ ಕೇಳಿ ಬರ್ತಾ ಇದೆ. ಅದರ ಮಧ್ಯೆ ಕೆಎಸ್ ಈಶ್ವರಪ್ಪನವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು, ಈ ವರದಿಯನ್ನ ಸುಟ್ಟಾಕಿ ಅಂತ. ಅದಕ್ಕೆ ವಿರೋಧಿಸಿ ಈಗ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಬಿಜೆಪಿ ಅವರ ಈಶ್ವರಪ್ಪ ಮಾತು ನವೆಂಬರ್ ಜಾರಿ ಕೊಡಿ ಅಂತ ಈಶ್ವರಪ್ಪ ಭಾಷಣ ಮಾಡಿದ್ದ. ಈಶ್ವರಪ್ಪ ಮಾತಿಗೆ ಬೆಲೆ ಇದೆ, ಸವಕಲ್ ನಾಣ್ಯಗಳು ಅವ್ರ ಮಾತಿನ ಮೇಲೆ. ನವೆಂಬರ್ ಬಿಜೆಪಿ ಅವ್ರ ಸವಕಲ್ ನಾಣ್ಯ ಅಂತ ಟಿಕೆಟ್ ಕೊಟ್ಟಿ ಅಲ್ವಾ? ಬಿಜೆಪಿ ಅವರ ಈಶ್ವರಪ್ಪ ಮಾತು ನವೆಂಬರ್ ಜಾರಿ ಕೊಡಿ ಅಂತ ಈಶ್ವರಪ್ಪ ಭಾಷಣ ಮಾಡಿದ್ದ. ಈಶ್ವರಪ್ಪ ಮಾತಿಗೆ ಬೆಲೆ ಇದೆ, ಸವಕಲ್ ನಾಣ್ಯಗಳು ಅವ್ರ ಮಾತಿನ ಮೇಲೆ. ನವೆಂಬರ್ ಬಿಜೆಪಿ ಅವ್ರ ಸವಕಲ್ ನಾಣ್ಯ ಅಂತ ಟಿಕೆಟ್ ಕೊಟ್ಟಿ ಅಲ್ವಾ? ಬಿಜೆಪಿ ಅವರ ಈಶ್ವರಪ್ಪ ಮಾತು ನವೆಂಬರ್ ಜಾರಿ ಕೊಡಿ ಅಂತ ಈಶ್ವರಪ್ಪ ಭಾಷಣ ಮಾಡಿ. ರಾಜ್ಯದಾದ್ಯಂತ ಜಾತಿ ಗಣತಿ ವರದಿ, ಕಾಂತರಾಜು ಅವರ ವರದಿಯನ್ನ ಬಿಡುಗಡೆ ಮಾಡಿ ಅದನ್ನ ಬಹಿರಂಗ ಪಡಿಸಿ ಅನ್ನುವಂತ ಒತ್ತಾಯ ಕೇಳಿ ಬರ್ತಾ ಇದೆ. ಅದ್ರ ಮಧ್ಯೆ ಕೆಎಸ್ ಈಶ್ವರಪ್ಪನವರು ಆ ವರದಿಯನ್ನ ಸುಟ್ಟಾಕಿ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು. ಅದಕ್ಕೆ ಸಿಎಂ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿದ್ದಾರೆ. ಈಶ್ವರಪ್ಪ ಒಂದು ಸವಕಲು ನಾಣ್ಯ, ಅವರಿಗೆಲ್ಲಿ ಬೆಲೆ ಇದೆ, ಅವ್ರು ಮಾತನಾಡಿದ್ರು ಕೂಡ ಅದಕ್ಕೂ ಬೆಲೆ ಇಲ್ಲ, ಹಾಗಾಗಿನೇ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ, ಅಂದ್ರೆ ಅಸಮರ್ಥ ನಾಯಕ ಅನ್ನೋ ರೀತಿಯಲ್ಲಿ ಸವಕಲು ನಾಣ್ಯಕ್ಕೆ ಕೆಎಸ್ ಈಶ್ವರಪ್ಪನವರನ್ನ ಹೋಲಿಸಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಅವರ ಮಾತುಗಳಿಗೆ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ಕಾಂತರಾಜು ವರದಿಯನ್ನ ಸುಟ್ಟಾಕಿ ಅಂದ್ರೆ ಏನರ್ಥ? ಅಂದ್ರೆ ಕಾಂತರಾಜು ವರದಿ ಬಿಡುಗಡೆ ಆಗ್ಬಿಟ್ರೆ ಪ್ರಬಲ ಜಾತಿಗಳು ಅನ್ಸ್ಕೊಂಡಿರುವಂತಹ ಲಿಂಗಾಯತ ಮತ್ತು ಒಕ್ಕಲಿಗ ಜಾತಿಗಳಿಗೆ ಬುಡಕ್ಕೆ ಬಿಸಿನೀರು ಕಾಯಿಸದಂತೆ ಆಗ್ಬಿಡುತ್ತೆ ಅನ್ನುವಂತ ಆತಂಕ ಇದೆಯೇನೋ. ಹಾಗಾಗಿನೇ ಈ ರೀತಿಯಾಗಿ ಜಾತಿ ಗಣತಿ ವರದಿಯನ್ನ ಸುಟ್ಟಾಕಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಕೆಎಸ್ ಈಶ್ವರಪ್ಪನವರು ಅನ್ನೋ ರೀತಿಯಾಗಿ ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಸಿದ್ದರಾಮಯ್ಯನವರು. ಒಟ್ಟಿನಲ್ಲಿ ಕೆಎಸ್ ಈಶ್ವರಪ್ಪನವರು ಏನಿದ್ದಾರೆ, ಅವರು ಸವಕಲು ನಾಣ್ಯ ಅಷ್ಟೇ, ಅವರ ಮಾತಿಗೆ ಬೆಲೆ ಕೊಡುವಂತಹ ಅವಶ್ಯಕತೆ ಇಲ್ಲ. ಕಾಂತರಾಜು ವರದಿಯನ್ನ ನಾವು ನವೆಂಬರ್ 24ರ ಒಳಗೆ ಬಿಡುಗಡೆ ಮಾಡ್ತೀವಿ ಅನ್ನುವಂತಹ ಮಾತನ್ನ ಕೂಡ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಆ ಮೂಲಕ ಕಾಂತರಾಜು ಅವರ ವರದಿ ಬಿಡುಗಡೆ ಆಗುತ್ತೋ ಇಲ್ವೋ ಅನ್ನುವಂತ ಪ್ರಶ್ನೆಗೆ ಕೂಡ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ.